ನಮಸ್ಕಾರ ಗೆಳೆಯರೇ, ಈಗ 22/9/2010 ಪಿಸಿ ಇದರ ಮುಂದಿನ ಪ್ರಶ್ನೆಗಳನ್ನು ನೋಡುವ. 51ನೇ ಪ್ರಶ್ನೆ, 1990ರಲ್ಲಿ ಆವಿಷ್ಕರಿಸಿದ ಮೊದಲ ವೆಬ್ ಬ್ರೌಸರ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದ ಉತ್ತರ ನೆಕ್ಸನ್, ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಇದನ್ನು ನೆಕ್ಸನ್ ವರ್ಲ್ಡ್ ವೈಡ್ ವೆಬ್ ಅನ್ನು ಈಗ ನೆಕ್ಸನ್ ಅಂತ ಕರೀತಾರೆ. 1990ರಲ್ಲಿ ಇದನ್ನು ಆವಿಷ್ಕರಿಸಲಾಯಿತು. ಇದನ್ನು ಮೊದಲು ವರ್ಲ್ಡ್ ವೈಡ್ ವೆಬ್ ಅಂತ ಕರೀತಾರೆ. ನಂತರ ದಿನಗಳಲ್ಲಿ ಮೊದಲು ನೆಕ್ಸನ್ ಅಂತ ಇದರ ವೆಬ್ ಬ್ರೌಸರ್ ಆಗಿತ್ತು. ಪ್ರಶ್ನೆ 52, ಈ ಕೆಳಗಿನ ಯಾವ ಪ್ರೋಗ್ರಾಮಿಂಗ್ ಭಾಷೆಯನ್ನು ಪ್ರತ್ಯೇಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಾಗಿ ಬದಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದ ಉತ್ತರ ಜೆ ಟು ಇ ಇ, ಇದಕ್ಕೆ ಸರಿಯಾದ ಉತ್ತರ ಜೆ ಟು ಇ ಅಂದರೆ ಜಾವಾ ಪ್ಲಾಟ್ಫಾರ್ಮ್ ಎಂಟರ್ಪ್ರೈಸಸ್ ಮತ್ತು ಎಡಿಷನ್ ಎನ್ನುವುದು ಇದರ ಸಂಪೂರ್ಣ ವಿಸ್ತೃತ ರೂಪವಾಗಿದೆ. ಪ್ರಶ್ನೆ 53, ಕಂಪ್ಯೂಟರ್ನಲ್ಲಿ ಫೈರ್ ವಾರ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದ ಉತ್ತರ ಭದ್ರತೆಗಾಗಿ ಫೈರ್ ವಾರ್ ಅನ್ನು ಬಳಸಲಾಗುತ್ತದೆ. ಪ್ರಶ್ನೆ 54, ಕಂಪ್ಯೂಟರ್ ಪ್ರಪಂಚದಲ್ಲಿ ಟ್ರೋಜನ್ ಏನನ್ನು ಸೂಚಿಸುತ್ತದೆ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಮಾರ್ವೇರ್ ಅನ್ನು ಇದು ಸೂಚಿಸುತ್ತದೆ. ಪ್ರಶ್ನೆ 55, ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಹುಲಿ ಸಂರಕ್ಷಣಾ ಪ್ರದೇಶವಿದ್ದು ಇದು ವಿಶ್ವ ಪರಂಪರೆಯ ತಾಣವೂ ಸಹ ಆಗಿದೆ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಅಸ್ಸಾಂ. ನಂತರ ಪ್ರಶ್ನೆ 56, ಕೆಳಗಿನಗಳಲ್ಲಿ ಯಾವುದು ಓಜೋನ್ ಸವಕಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಕ್ಲೋರಿನ್. ಕ್ಲೋರಿನ್ ಇದು SL ಇದರ ಸಿಂಬಲ್ ಆಗಿದೆ ಮತ್ತು ಅಟೋಮಿಕ್ ನಂಬರ್ 17 ಆಗಿದೆ. ಯೆಲ್ಲೋ ಮತ್ತು ಗ್ರೀನ್ ಗ್ಯಾಸ್ನಲ್ಲಿ ಇದನ್ನು ಬಳಸಲಾಗುತ್ತದೆ. ಓಜೋನ್ ಸವಕಳಿಯಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಪ್ರಶ್ನೆ 57, ಅಂತರ್ಜಾಲದಲ್ಲಿ ಮೊದಲು ಹುಡುಕುವ ಇಂಜಿನ್ ಯಾವುದು, ಫಸ್ಟ್ ಸರ್ಚ್ ಇಂಜಿನ್ ಯಾವುದು ಅಂತ ಕೇಳಲಾಗಿದೆ. ಆರ್ಕಿ ಫ್ಯಾರಿ ಫಾರ್ಮ್ 1993ರಲ್ಲಿ ಇದನ್ನು ಸ್ಥಾಪನೆ ಮಾಡಿತು. ಇದು ಫಸ್ಟ್ ಸರ್ಚ್ ಇಂಜಿನ್ ಆಗಿದೆ. ಪ್ರಶ್ನೆ 58, ಯಾವುದರ ಮೂಲಕ ಇಂಟರ್ನೆಟ್ನಲ್ಲಿ ಕಂಪ್ಯೂಟರ್ ಅನ್ನು ಅನನ್ಯವಾಗಿ ಗುರುತಿಸಲಾಗುವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದ ಉತ್ತರ ಐ ಪಿ ಅಡ್ರೆಸ್ನಲ್ಲಿ ಮೂಲಕ ಇಂಟರ್ನೆಟ್ನಲ್ಲಿ ಕಂಪ್ಯೂಟರ್ ಅನ್ನು ಅನನ್ಯವಾಗಿ ಗುರುತಿಸಲಾಗುವುದು ಅಂತ ಬೇರೆ ಬೇರೆ ರೀತಿಯಾದಂಥ ಅಡ್ರೆಸ್ನಿಂದ ಗುರುತಿಸಲಾಗುತ್ತದೆ. ಈ IP ಅಂದರೆ ಲೊಕೇಶನ್ ಫೈಂಡರ್ ಅನ್ನೋದು IP ವಿಸ್ತೃತ ರೂಪವಾಗಿದೆ. ಪ್ರಶ್ನೆ 59, ಕುಗ್ಗುವ ಮತ್ತು ವರ್ಚುವಲ್ ಚಿತ್ರವನ್ನು ಪಡೆಯಲು ವಸ್ತುವನ್ನು ಇದರ ಮುಂದೆ ಇಡಬಹುದು ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ನಿಮ್ನ ದರ್ಪಣದಲ್ಲಿ ಇಟ್ಟರೆ ಅದು ಕುಗ್ಗುವ ಮತ್ತು ವರ್ಚುವಲ್ ಚಿತ್ರವನ್ನು ಪಡೆಯಬಹುದಾಗಿದೆ. ಪ್ರಶ್ನೆ 60, ಯಾವಾಗ ಬೆಳಕಿನ ಕಿರಣಗಳು ಸಾಂದ್ರ ಮಾಧ್ಯಮದಿಂದ ಅಪರೂಪ ಮಾಧ್ಯಮಕ್ಕೆ ಹಾದು ಹೋಗುತ್ತವೆಯೋ ಆಗ ಏನಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಅದು ಸಾಮಾನ್ಯದಿಂದ ದೂರ ಬಾಗುತ್ತದೆ. ಪ್ರಶ್ನೆ 61, ಮಾನವ ದೇಹದಲ್ಲಿರುವ ಅತಿ ಚಿಕ್ಕ ಗ್ರಂಥಿ ಯಾವುದು ಅಂತ ಕೇಳಲಾಗಿದೆ. ಪಿಟ್ಯುಟರಿ ಗ್ರಂಥಿ ಅತಿ ಚಿಕ್ಕ ಗ್ರಂಥಿಯಾಗಿದೆ. ಪ್ರಶ್ನೆ 62, ನಾವು ಡೇಟಾವನ್ನು ಎಕ್ಸೆಲ್ ಸ್ಪ್ರೆಡ್ಶೀಟ್ನ ಮೂಲಕ ಘಟಕಗಳಲ್ಲಿ ನಮೂದಿಸುವುದನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದ ಉತ್ತರ ಸೆಲ್ ಅಂತ ಕರೆಯಲಾಗುತ್ತದೆ. ಸೆಲ್ ಇದು ರೆಕ್ಟಾಂಗಲ್ ಬಾಕ್ಸ್ ಅನ್ನು ಒಳಗೊಂಡಿರುವಂತಹ ಒಂದು ಎಕ್ಸೆಲ್ ಪ್ರಶ್ನೆಯಲ್ಲಿ ಬರುವಂತಹ ಘಟಕವಾಗಿದೆ. ಪ್ರಶ್ನೆ 63, ಸಂವಹನ ಪ್ರಕ್ರಿಯೆಯಲ್ಲಿ ಯಾವುದು ಮೊದಲ ಹಂತವಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಎನ್ ಕೋಡಿಂಗ್ ಸಂವಹನ ಕ್ರಿಯೆಯಲ್ಲಿ ಬರುವ ಮೊದಲ ಹಂತಗಳು. ಆರ್ಡರ್ ಟು ಫಾರ್ಮ್ ಮೆಮೊರಿ, ಯಾವುದೇ ಮೆಮೊರಿಯನ್ನು ಆರ್ಡರ್ ಮಾಡುವಾಗ ನಾವು ಎನ್ ಕೋಡಿಂಗ್ ಒಂದು ಹಂತ ಹಂತವಾಗಿ ಮಾಡಲಾಗುತ್ತದೆ, ಅದನ್ನು ಎನ್ ಕೋಡಿಂಗ್ ಅಂತ ಕರೆಯಲಾಗುತ್ತದೆ. ನಂತರ ಪ್ರಶ್ನೆ 64, ಅಸೆಸರೀಸ್ ಬಿಡಿಭಾಗಗಳನ್ನು ಕಂಪ್ಯೂಟರ್ನ್ನು ಸಂಪರ್ಕಿಸಲು ಜೋಡಿಸುವ ಸ್ಥಳವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದ ಉತ್ತರ ಫೋರ್ಟ್ ಅಂತ ಕರೆಯಲಾಗುತ್ತದೆ. ಪ್ರಶ್ನೆ 65, ವೈರಾಡುಗಳು ಈ ಕೆಳಗಿನ ಯಾವುದರಲ್ಲಿ ರೋಗವನ್ನು ಉಂಟು ಮಾಡುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದ ಉತ್ತರ ಸಸ್ಯಗಳಲ್ಲಿ ಇವು ರೋಗವನ್ನು ಉಂಟು ಮಾಡುವಂತಹ ಒಂದು ವೈರಾಡುಗಳಾಗಿವೆ. ಪ್ರಶ್ನೆ 66, ಇತ್ತೀಚೆಗೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭೂತಾನ್ನಲ್ಲಿ ಕೆಳಗಿನ ಯಾವ ಕಾರ್ಡನ್ನು ಬಿಡುಗಡೆಗೊಳಿಸಿದ್ದು ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ರೂಪೆ ಕಾರ್ಡನ್ನು ಅಲ್ಲಿ ಬಿಡುಗಡೆಗೊಳಿಸಿದ್ದಾರೆ. ರೂಪೆ ಕಾರ್ಡ್ ಅಂದರೆ NPCI ಇಂದ ಇದನ್ನು ಬಿಡುಗಡೆಗೊಳಿಸಲಾಗುತ್ತದೆ. 2012ರಿಂದ ಇದನ್ನು ಚಾಲ್ತಿ ಬಂದಿದೆ.
ಇಪ್ಪತ್ತಾರು ಮಾರ್ಚ್ 2012 ರೂಪೆ ಕಾರ್ಡ್ ಅನ್ನು ಚಾಲನೆ ನೀಡಲಾಗಿದೆ. ಇತ್ತೀಚೆಗೆ ಭೂತಾನ್ ನಲ್ಲಿ ಕೂಡ ರೂಪೆ ಕಾರ್ಡ್ ಅನ್ನು ಬಳಸಬಹುದಾಗಿದೆ. ಪ್ರಶ್ನೆ 67, ಭಾರತೀಯ ರೈಲ್ವೆಯ ಉದಯ್ ಎಕ್ಸ್ಪ್ರೆಸ್ ಡಬಲ್ ಡೆಕ್ಕರ್ ಏರ್ ಕಂಡೀಷನ್ ಯಾತ್ರಿ ಈ ಕೆಳಗಿನವುಗಳ ನಡುವೆ ಚಲಿಸುತ್ತದೆ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ, ವಿಶಾಖಪಟ್ಟಣ ಮತ್ತು ವಿಜಯವಾಡದ ನಡುವೆ ಡಬಲ್ ಡೆಕ್ಕರ್ ಏರ್ ಕಂಡೀಷನ್ ಯಾತ್ರಿ ಎಕ್ಸ್ಪ್ರೆಸ್ ರೈಲು ಚಲಿಸುತ್ತದೆ. ಪ್ರಶ್ನೆ ಸಂಖ್ಯೆ 68, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2019 ಅತ್ಯಂತ ಚಲನಚಿತ್ರ ಸ್ನೇಹಿ ರಾಜ್ಯ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ, ಯಾವ ರಾಜ್ಯಕ್ಕೆ ನೀಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದ ಉತ್ತರ, ಉತ್ತರಾಖಂಡ. ಪ್ರಶ್ನೆಗೆ 69, ಜೀವಕೋಶಗಳು ಜೀವನದ ಮೂಲಭೂತ ಘಟಕಗಳಾಗಿವೆ, ಈ ಕೆಳಗಿನಗಳಲ್ಲಿ ಯಾವುದು ಜೀವಕೋಶದಲ್ಲಿದೆ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ, ರೈಸೋಸೋಮ್ಗಳು ಜೀವಕೋಶಗಳಲ್ಲಿವೆ, ಲೈಸೋಸೋಮ್ಗಳಿವೆ, ಗಾಲ್ಗಿ ಆಪರೇಟರ್ಸ್ ಅಂದರೆ ಗಾಲ್ಗಿ ಕಿರಣಗಳು ಕೂಡ ಇವೆ, ಇವು ಎಲ್ಲವೂ ಇರುವುದರಿಂದ ಎಲ್ಲವೂ ಸರಿಯಾಗಿದೆ. ಪ್ರಶ್ನೆಗೆ 70, ಕೆಳಗಿನವುಗಳಲ್ಲಿ ಯಾವುದು ವೈರಲ್ ರೋಗವಲ್ಲ ಅಂತ ಕೇಳಲಾಗಿದೆ. ಏಡ್, ಸಾರ್ಸ್, ಎಂಬೋಲಾ ಇವು ವೈರಲ್, ಇವು ಯಾವುದೂ ಅಲ್ಲ, ವೈರಲ್ ರೋಗವಲ್ಲ, ಅದರಿಂದ ಯಾವುದೂ ಅಲ್ಲ. ಪ್ರಶ್ನೆಗೆ 71, ಮನುಷ್ಯನ ದೇಹದಲ್ಲಿರುವ ಅತ್ಯಂತ ಉದ್ದ ಮೂಳೆ ಯಾವುದು ಅಂತ ಕೇಳಲಾಗಿದೆ. ಎಲುಬು ಅಂದರೆ ತೊಡೆಯ ಭಾಗದಲ್ಲಿರುವಂಥ ಮೂಳೆ ಮನುಷ್ಯನಲ್ಲಿರುವ ಅತ್ಯಂತ ಉದ್ದದ ಮೂಳೆಯಾಗಿದೆ. ಪ್ರಶ್ನೆಗೆ 72, ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದಿಸಲು ಯಾವ ವಿಧಾನವನ್ನು ಬಳಸಲಾಗುತ್ತದೆ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ, ಕುದಿಯುವ ನೀರಿನ ಮೂಲಕ. ಪ್ರಶ್ನೆಗೆ 73, ಮಾನವನ ಕಣ್ಣಿನ ರೆಟಿನಾದಿಂದ ರೂಪುಗೊಳ್ಳುವ ಚಿತ್ರ ಯಾವುದು ಅಂತ ಕೇಳಲಾಗಿದೆ. ನೈಜ ಮತ್ತು ತಲೆ ಕೆಳಗಾದ ರೆಟಿನಾದಲ್ಲಿ ನೈಜ ಮತ್ತು ತಲೆ ಕೆಳಗಾದಂಥ ರೂಪವನ್ನು ನಾವು ನೋಡಬಹುದಾಗಿದೆ. ಪ್ರಶ್ನೆಗೆ 76, ಮಂಜು ಹೊಗೆಯು ಧೂಳಿನಿಂದ ಕೆಳಗಿನ ಯಾವ ಬಣ್ಣವನ್ನು ಕನಿಷ್ಠ ಚದುರುತ್ತದೆ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ, ಕೆಂಪು. ಪ್ರಶ್ನೆಗೆ 75, ನೋಡಿ, ಮಂಜು ಮತ್ತು ಹೊಗೆಯ ಧೂಳಿನಿಂದ ಕೆಳಗಿನ ಯಾವ ಬಣ್ಣ ಕನಿಷ್ಠ ಚದುರುತ್ತದೆ ಅಂದರೆ ಕೆಂಪು. ಅದರಿಂದ ಈ ಬ್ರೇಕ್ ಲೈಟ್ಗಳನ್ನು ನಾವು ಕೆಂಪದಾಗಿ ಅಲ್ಲಿ ಸೂಚಿಸಲಾಗುತ್ತದೆ. ಪ್ರಶ್ನೆಗೆ 75, ಮಾನವನ ಕಣ್ಣಿಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವು ಯಾವುದರಿಂದ ನಿಯಂತ್ರಿಸಲ್ಪಡುತ್ತದೆ ಅಂತ ಪ್ರಶ್ನೆ ಏನಿದೆ, ಐರಿಸ್ನಿಂದ ಇವು ನಿಯಂತ್ರಿಸಲ್ಪಡುತ್ತದೆ. ಪ್ರಶ್ನೆಗೆ 76, ಪ್ಯೂಸ್ ತಂತಿ ಯಾವ ತಂತಿಯನ್ನು ಸೇರಿಸಲಾಗುತ್ತದೆ ಅಂತ ಕೇಳಲು ಲೈವ್ ತಂತಿಯಿಂದ ಸೇರಿಸಲಾಗುತ್ತದೆ. ಪ್ರಶ್ನೆಗೆ 77, ರಿಯೋಸ್ಟಾನ್ನ ಉದ್ದೇಶವೇನು, ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಥವಾ ಕಡಿಮೆಗೊಳಿಸುವುದನ್ನು ರಿಯೋಸ್ಟಾನ್ನ ಒಂದು ಉದ್ದೇಶವಾಗಿದೆ. ಪ್ರಶ್ನೆಗೆ 78, ಯಾವ ಶಕ್ತಿಯ ಮೂಲವನ್ನು ಭಾರತದಲ್ಲಿ ಅತಿ ಹೆಚ್ಚು ಬಳಸಲಾಗುತ್ತದೆ ಅಂತ ಕೇಳಲಾಗಿದೆ, ಕಲ್ಲಿದ್ದಲು ಶಕ್ತಿಯನ್ನು ಅತಿ ಹೆಚ್ಚಾಗಿ ಭಾರತದಲ್ಲಿ ಬಳಸಲಾಗುತ್ತದೆ. ಪ್ರಶ್ನೆಗೆ 79, ಇವುಗಳಲ್ಲಿ ಯಾರು ರಾಜ್ಯದ ರಾಜ್ಯಪಾಲರುಗಳನ್ನು ನೇಮಿಸುತ್ತಾರೆ ಅಂತ ಕೇಳಲಾಗಿದೆ. ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ನೇಮಿಸಲಾಗುತ್ತದೆ. ಈಗ ಪ್ರಸ್ತುತ ರಾಷ್ಟ್ರಪತಿಯವರು ರಾಮನಾಥ್ ಕೋವಿಂದ್ ಅವರಿದ್ದಾರೆ. ರಾಮನಾಥ್ ಕೋವಿಂದ್ ಅವರು 2019 ರವರೆಗೆ ಇವರದ್ದು ಇರ್ತಾರೆ. ಇವರು ರಾಜ್ಯಪಾಲರುಗಳನ್ನು ನೇಮಕ ಮಾಡುತ್ತಾರೆ. ಪ್ರಶ್ನೆಗೆ 80, ಭಾರತ ಸಂವಿಧಾನದ ಪ್ರಕಾರ ಮತದಾನದ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದರೆ 18 ಮೇಲ್ಪಟ್ಟವರು ಮತದಾನವನ್ನು ಮಾಡಬಹುದು. ಎಲೆಕ್ಷನ್ ಕಮಿಷನ್ 1950 ಜನವರಿ 25 ಸ್ಥಾಪನೆ ಮಾಡಲಾಯಿತು. 61 ಅಂಶದ ಪ್ರಕಾರ 18 ನಿಗದಿಪಡಿಸಲಾಗಿದೆ. ಪ್ರಶ್ನೆಗೆ 81, ಕರ್ನಾಟಕ ವಿಧಾನಸಭೆಯಲ್ಲಿ ಎಷ್ಟು ನಾಮನಿರ್ದೇಶಿತ ಸದಸ್ಯರುಗಳಿದ್ದಾರೆ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ 1. ಪ್ರಶ್ನೆಗೆ 82, ಭಾರತೀಯ ಸಂವಿಧಾನವು ಯಾವಾಗ ಜಾರಿಗೊಂಡಿತು ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ, 1950 ಜನವರಿ 26 ಜಾರಿಗೊಳಿಸಲಾಯಿತು. ಪ್ರಶ್ನೆಗೆ 83, ಜಪಾನ್ ಶಾಸಕಾಂಗವು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲ್ಪಡುತ್ತದೆ ಅಂತ ಕೇಳಲಾಗಿದೆ. ಜಪಾನ್ ಶಾಸಕಾಂಗವನ್ನ ಡಯಟ್ ಅಂತ ಕರೀತಾರೆ. ಲೋಕಸಭೆಯನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್, ಬ್ರಿಟನ್ನಲ್ಲಿ ಸಂಸತ್ತು ಅಂತಲೂ ಕರೀತಾರೆ. ಲೋಕಸಭೆ ಮತ್ತು ಸಂಸತ್ತು ನಮ್ಮ ರಾಜ್ಯದ ದೇಶದಲ್ಲಿ ಕರೆಯುವುದು, ಜಪಾನ್ನಲ್ಲಿ ಡಯಟ್ ಅಂತ ಕರೀತಾರೆ. ಪ್ರಶ್ನೆಗೆ 84, ಯಾವ ಉಪಕರಣವು ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹನ ಉಪಸ್ಥಿತಿಯನ್ನು ಪತ್ತೆ ಮಾಡುತ್ತದೆ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ, ವಾಲ್ವೋಮೀಟರ್ ಅದರಲ್ಲಿ ಪತ್ತೆ ಮಾಡಲಾಗುತ್ತದೆ. ಪ್ರಶ್ನೆಗೆ 85, ಬೆಳಕಿನ ವಿದ್ಯಮಾನದಲ್ಲಿ ಆಪ್ಟಿಕಲ್ ಪೆನೋಮಿಯಾ ನಕ್ಷತ್ರ ಮಿನುಗಳು ಕಾರಣವೇನು ಅಂತ ಕೇಳಿದ್ರೆ ವಾತಾವರಣದ ವಕ್ರೀಭವನದಿಂದ ನಕ್ಷತ್ರ ಮಿನುಗುತ್ತದೆ.
ಪ್ರಶ್ನೆಗೆ 86 ರಕ್ತವು ಯಾವ ದ್ರವ ಮಾಧ್ಯಮದೊಂದಿಗೆ ಹೊಂದಿರುತ್ತದೆ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಪ್ಲಾಸ್ಮಾ ಮಾಧ್ಯಮದೊಂದಿಗೆ ಹೊಂದಿರುತ್ತದೆ. ಪ್ರಶ್ನೆಗೆ 87 ರಾಷ್ಟ್ರಪತಿಗಳಿಗಿರುವ ಕ್ಷಮಾದಾನ ನೀಡುವ ಅಧಿಕಾರವನ್ನು ಭಾರತ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ವ್ಯಾಖ್ಯಾನಿಸಲಾಗಿದೆ ಅಂತ ಪ್ರಶ್ನೆ ಏನಿದೆ ಇಲ್ಲಿ ಸರಿಯಾದ ಉತ್ತರ 72ನೇ ಆರ್ಟಿಕಲ್ನಲ್ಲಿ ವ್ಯಾಖ್ಯಾನಿಸಲಾಗಿದೆ. ಅದನ್ನು ರಾಷ್ಟ್ರಪತಿಯವರು ವಿವೇಚನೆಗೆ ಬಿಟ್ಟಿರೋದಾಗಿರ್ತದೆ. ಅವರು ಶಿಕ್ಷೆಯನ್ನು ಮಾಫಿ ಮಾಡಬಹುದು ಅಥವಾ ಮುಂದುವರಿಸಬಹುದು ಅಥವಾ ಆ ಒಂದು ಕೈದಿಯನ್ನು ಅವರ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರ ಆರ್ಟಿಕಲ್ 72ದಲ್ಲಿದೆ. 74 ಏನು ಹೇಳ್ತದಂದ್ರೆ ರಾಷ್ಟ್ರಪತಿ ಮಂತ್ರಿಮಂಡಲದ ಸಲಹೆಯನ್ನು ನೀಡುವುದು, ರಾಷ್ಟ್ರಪತಿಗೆ ಮಂತ್ರಿಮಂಡಲವನ್ನು ಸಲಹೆ ನೀಡುವುದು 74 ಹೇಳ್ತದೆ. 73 ಆರ್ಟಿಕಲ್ ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿಯನ್ನು ತಿಳಿಸುತ್ತದೆ, ಕಾರ್ಯಾಂಗ ಯಾವ ರೀತಿಯಾದಂಥ ವ್ಯಾಪ್ತಿಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ತದೆ. ಆರ್ಟಿಕಲ್ 75 ರಾಷ್ಟ್ರಪತಿ ಪ್ರಧಾನಮಂತ್ರಿ ಇರುವಂತಹ ಸಂಬಂಧವನ್ನು ಸೂಚಿಸುವಂಥದ್ದಾಗಿದೆ. ಆದ್ದರಿಂದ ಆರ್ಟಿಕಲ್ 72 ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆಗೆ 88 ಯಾವ ಆರ್ಟಿಕಲ್ ಮೇರೆಗೆ ಮೂಲಭೂತ ಹಕ್ಕುಗಳ ಜಾರಿಗೊಳಿಸಲು ಅಗತ್ಯವಿರುವ ರಿಟ್ ಅನ್ನು ವಿತರಿಸಲು ಉಚ್ಚ ನ್ಯಾಯಾಲಯಗಳಿಗೆ ಅಧಿಕಾರವನ್ನು ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಆರ್ಟಿಕಲ್ 226 ಅಡಿಯಲ್ಲಿ, 226 ಅಡಿಯಲ್ಲಿ ಉಚ್ಚ ನ್ಯಾಯಾಲಯ ಅಧಿಕಾರವನ್ನು ನ್ಯಾಯಾಲಯಗಳಿಗೆ ಅಧಿಕಾರವನ್ನು ನೀಡಬಹುದು ಅಥವಾ ತೆಗೆದುಹಾಕಲು ಅವಕಾಶವನ್ನು ನೀಡಲಾಗುತ್ತದೆ. ಮತ್ತು ಆರ್ಟಿಕಲ್ 225 ಏನು ಹೇಳ್ತದಂದ್ರೆ ಅಸ್ತಿತ್ವದಲ್ಲಿರುವ ಉಚ್ಚ ನ್ಯಾಯಾಲಯವನ್ನು ತೆಗೆದುಹಾಕುವಂಥದ್ದು ಅಧಿಕಾರವನ್ನು ಹೇಳ್ತದೆ. 226 ಅಧಿಕಾರವನ್ನು ಅಧಿಕಾರ ನೀಡುವಂಥದ್ದನ್ನು ಹೇಳ್ತದೆ. ಆರ್ಟಿಕಲ್ 236 ಅದರ ಅರ್ಥ ವಿವರಣೆಯನ್ನು ಹೇಳ್ತದೆ. ಆರ್ಟಿಕಲ್ 296 ರಾಜಗಾಮಿತ್ವವನ್ನು ತಿಳಿಸ್ತದೆ. ನಂತರ ಪ್ರಶ್ನೆಗೆ 89 ಇದು ಮೆಂಟಲಬಿಲಿಟಿ ಸಪರೇಟ್ ವಿಧೇಯವನ್ನು ನೀಡ್ತೇನೆ. ಹಿಂದಿನ ಬಾರಿ 15ನೇ ತಾರೀಕಿನಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಅಂದರೆ ಸಿವಿಲ್ ಕಾನ್ಸ್ಟೇಬಲ್ KSRPಗೆ ಸಂಬಂಧಪಟ್ಟಂತೆ ಕಾನ್ಸ್ಟೇಬಲ್ KSRPಲಿ 15ನೇ ತಾರೀಕು ನಡೆದಿತ್ತು. ಇದು 27ನೇ ತಾರೀಕು ನಡೆದಿದೆ. 15ನೇ ತಾರೀಕು ನಡೆದಂತ ಸಪ್ರೇಟಾಗಿ ನಾನು ಮೆಂಟಲಬಿಲಿಟಿಯನ್ನು ಬಿಡಿಸ್ಕೊಟ್ಟಿದ್ದೇನೆ, ಹಾಗೆಯೇ ಇದನ್ನು ಕೂಡ ಬಿಡಿಸ್ಕೊಡ್ತೇನೆ. 89 ಮೆಂಟಲಬಿಲಿಟಿ ಇದೆ. ಮುಂದಿನ ವಿಡಿಯೋವನ್ನು ನೀವು ನೋಡಬೇಕು, ಅದರ ಉತ್ತರ ಮತ್ತು ವಿವರಣೆ. 89 ಕೂಡ ಮೆಂಟಲಬಿಲಿಟಿ. ನಂತರ 91 ಭಾರತ ಸಂವಿಧಾನ 8ನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಯನ್ನು ಸೇರಿಸಲಾಗಿದೆ ಅಂತ ಹೇಳಲಾಗಿದೆ. ಸರಿಯಾದ ಉತ್ತರ 22 ಭಾಷೆಯನ್ನು ಸೇರಿಸಲ್ಲ, ಕನ್ನಡವನ್ನು ಒಳಗೊಂಡಂತೆ. 344 05 ಮತ್ತು 351 ನೆನ್ಪಿಟ್ಕೊಳ್ಳಿ. ಈ ಆರ್ಟಿಕಲ್ನಲ್ಲೂ 8ನೇ ಶೆಡ್ಯೂಲ್ನಲ್ಲಿ ಯಾವ್ಯಾವ ಬರ್ತವೆ ಅಂದರೆ 344 ಮತ್ತು 351 ಈ ಭಾಷೆಗೆ ಸಂಬಂಧಪಟ್ಟದಾಗಿದೆ. ಪ್ರಶ್ನೆಗೆ 97 ಭಾರತ ರಾಷ್ಟ್ರಪತಿಯಾಗಲು ಕನಿಷ್ಠ ಅರ್ಹತಾ ವಯಸ್ಸು 35 ವರ್ಷ. ಪ್ರಶ್ನೆಗೆ 93 ಕೆಳಗಿನಗಳಲ್ಲಿ ಯಾರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ನೇಮಿಸುತ್ತಾರೆ ಅಂತ ಕೇಳಲಾಗಿದೆ. ರಾಷ್ಟ್ರಪತಿಯವರು ಸುನಿಲ್ ಅರೋರಾ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ. ಪ್ರಶ್ನೆಗೆ 94 ಮೆಂಟಲಬಿಲಿಟಿ ಇದೆ ನಿಮಗೆ ನಂತರ ವಿಡಿಯೋದಲ್ಲಿ. ಪ್ರಶ್ನೆ 95 ಕೂಡ. ಪ್ರಶ್ನೆಗೆ 96 ನೋಡೋದಾದ್ರೆ ಮಣಿಪುರದ ಅಧಿಕೃತ ಭಾಷೆ ಯಾವುದು ಅಂತ ಕೇಳಿದ್ದಾರೆ. ಮಣಿಪುರಿ ಬ್ರಾಕೆಟ್ನಲ್ಲಿ ಮಣಿಪುರಿ ಕೊಟ್ಟಿದ್ದಾರೆ, ಮೆಟಿಲಾನ್ ಅನ್ನೋದನ್ನು ನೀಡಿದ್ದಾರೆ. ನಿಮಗೆ ಕನ್ಫ್ಯೂಸ್ ಆದರೆ ಮಣಿಪುರಿ ಇದರ ಅಧಿಕೃತ ಭಾಷೆಯಾಗಿದೆ. ನಂತರ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 96 57 ಅಡಿ ಉದ್ದದ ಗೊಮ್ಮಟೇಶ್ವರ ಪ್ರತಿಭೆ ಎಲ್ಲಿದೆ ಅಂತ ಕೇಳಿದಾಗೆ ಶ್ರವಣಬೆಳಗೊಳದ್ದು ಇದೆ. ಯಾಕಂದರೆ ಈಗ ಕನ್ನಡ ಸಾಹಿತ್ಯ ಪರಿಷತ್ತು ನಡೆದದ್ದು ಧಾರವಾಡಕ್ಕಿಂತ ಹಿಂದೆ ಶ್ರವಣಬೆಳಗೊಳದಲ್ಲಿ ಅದನ್ನು ನಡೆದಿತ್ತು. ಅವಾಗ ಶ್ರವಣಬೆಳಗೊಳ 57 ಅಡಿಯ ಗೊಮ್ಮಟೇಶ್ವರ ಇದೆ. ಪ್ರಶ್ನೆಗೆ 98 ಕೂಡ ಮೆಂಟಲಬಿಲಿಟಿ. ನೆಕ್ಸ್ಟ್ ವಿಡಿಯೋದಲ್ಲಿ 99 ಕೂಡ ಮತ್ತು ಕೊನೆಯ ಪ್ರಶ್ನೆ 100 ಇದು ಕೂಡ ಮೆಂಟಲಬಿಲಿಟಿ ಇದೆ. ಅದರಿಂದ ನಂತರ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುವುದು. ಮೊದಲನೇ ವಿಡಿಯೋ ಮತ್ತು ಎರಡನೇ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಸಂಪೂರ್ಣವಾಗಿ ನೋಡ್ಬೋದು. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಧನ್ಯವಾದಗಳು.